ಕೆಸೆಟ್ಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಈ ವಿಡಿಯೋದಲ್ಲಿ ಈ ಒಂದು ಕೆಸೆಟ್ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೆ, ವ್ಯಾಲಿಡಿಟಿ ಎಷ್ಟು ವರ್ಷ ಇರುತ್ತೆ, ಮತ್ತು ರಿಸಲ್ಟ್ ಬಂದಮೇಲೆ ಅದನ್ನು ಯಾವ ರೀತಿ ಆ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನೀವಲ್ಲಿ ನೋಡ್ಬೋದು, ನಾವು ಒಂದು ಕೆಸೆಟ್ ಪ್ರಮಾಣಪತ್ರ ಈ ಹಿಂದೆ ಹೇಗಿತ್ತು ಅಂದರೆ, ಮೈಸೂರು ಯೂನಿವರ್ಸಿಟಿಯವರು ಕೆಸೆಟ್ ಪ್ರಮಾಣಪತ್ರವನ್ನು ನೀಡಬೇಕಾದ್ರೆ ಯಾವ ರೀತಿ ನೀಡ್ತಿದ್ರು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಈ ಹಿಂದೆ ಮೈಸೂರು ಯೂನಿವರ್ಸಿಟಿಯವರು ಕೆಸೆಟ್ ಎಕ್ಸಾಮನ್ನು ನಡೆಸುವಾಗ, ಈಗ ನೀವು ಪಿ ಜಿ ಕೋರ್ಸ್ ಅಂದರೆ ಎಮ್ ಎ ಆಗಿರ್ಬೋದು, ಎಮ್ ಎಸ್ ಸಿ ಆಗಿರ್ಬೋದು, ಎಮ್ ಕಾಮ್ ಆಗಿರ್ಬೋದು, ಯಾವುದೇ ಇರಲಿ, ಒಟ್ಟಿನಲ್ಲಿ ನೀವು ಪಿ ಜಿ ಮುಗಿಸಿ ನೀವು ಅಪ್ಲಿಕೇಶನ್ ಕೆಸೆಟ್ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ ಬರೆದಿದ್ರಿ ಅಂದರೆ, ನೀವು ಅಂದರೆ ಪಿ ಜಿಯ ಅಂದರೆ 2 ವರ್ಷದ್ದಾಗಿರ್ಬೋದು ಅಥವಾ 4 ಸೆಮ್ಗಳಾಗಿರ್ಬೋದು, ಅಂದರೆ ಈ ಒಂದು ಆರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ನಾವು ಓದುವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೇ ಇದ್ದವು, ಈಗ ಸೆಮ್ ವೈಸ್ ಮಾಡಿದರೆ 2 ವರ್ಷಕ್ಕೆ 4 ಸೆಮ್. ಈ ರೀತಿಯಾಗಿ ಅಂದರೆ ನೀವು ಒಟ್ಟಾರೆಯಾಗಿ ಸೆಮ್ ವೈಸ್ ಆದರೂ ಕಲ್ತೀರಿ ಅಥವಾ ಒಂದು ಇಯರ್ ವೈಸ್ ಆದರೂ ಕಲ್ತೀರಿ, ಒಟ್ಟಿನಲ್ಲಿ 2 ವರ್ಷದ ಅಂಕಪಟ್ಟಿಗಳನ್ನು ಮೈಸೂರು ಯೂನಿವರ್ಸಿಟಿಗೆ ನೀಡಿದಾಗ ಅವರು ಮಾರ್ಕ್ಸ್ ಕಾರ್ಡ್ಗಳನ್ನು ನೀಡ್ತಾಯಿದ್ರು. ಈಗ ಎಮ್ ಎ ಎಮ್ ಎಸ್ ಸಿ ಎಮ್ ಕಾಮ್ಗಳನ್ನು ಪೂರ್ಣವಾಗಿ ಮುಗಿಸಿ ಕೆಸೆಟ್ ಪಾಸಾದವರಿಗೆ ಪ್ರಮಾಣಪತ್ರಗಳನ್ನು ಕೂಡಲೇ ನೀಡ್ತಾಯಿದ್ರು. ಆದರೆ ಫಸ್ಟ್ ಇಯರಲ್ಲಿ ಅಥವಾ ಫಸ್ಟ್ ಸೆಮಿಸ್ಟರ್ನಲ್ಲಿ ಇದ್ದುಕೊಂಡೇ ಕೆಸೆಟ್ ಎಕ್ಸಾಮನ್ನು ಬರೆದು ಪಾಸಾದಂಥ ಅಭ್ಯರ್ಥಿಗಳಿಗೆ ಆಗ ಏನು ಮಾಡ್ತಾಯಿದ್ರು ಅಂದರೆ, ಅವರು ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ ಮುಗಿಸಿ ಮತ್ತು 2 ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬರೋವರೆಗೂ ಕೂಡ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾ ಇರಲಿಲ್ಲ. ಜೊತೆಗೆ ಅವುಗಳನ್ನು ನಾವೇನು ಮಾಡಬೇಕಾಗಿತ್ತಂದರೆ, ಈಗ ನೋಡಿ ಎಕ್ಸಾಂಪಲ್, ನಾನು ಫಸ್ಟ್ ಇಯರ್ ಎಮ್ ಎ ಇದ್ದೀನಿ ಅಂತ ತಿಳ್ಕೊಳ್ಳಿ ಅಥವಾ ಫಸ್ಟ್ ಸೆಮ್ ಇದ್ದೀನಿ ಅಂತ ತಿಳ್ಕೊಳ್ಳಿ, ಎಕ್ಸಾಮನ್ನು ಬರೆದಿದ್ದೀನಿ ಪಾಸ್ ಆಗಿದ್ದೀನಿ ಅಂದರೆ 2 ವರ್ಷದ ಒಳಗಾಗಿ ರಿಸಲ್ಟ್ ಬಂದು 2 ವರ್ಷದ ಒಳಗಾಗಿ ನಾನು ಎಮ್ ಎ ಮುಗಿಸ್ಕೊಂಡು 2 ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ತಗೊಂಡು ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಮೈಸೂರು ಯೂನಿವರ್ಸಿಟಿಗೆ ಅದನ್ನು ತಲುಪಿಸಿದಾಗ ಅವರು ನನಗೆ 15 ದಿನಗಳ ಒಳಗಾಗಿ ಏನು ಮಾಡ್ತಾಯಿದ್ರು ಅಂದರೆ, ಒಂದು ಪ್ರಮಾಣಪತ್ರವನ್ನು ಕೆಸೆಟ್ ಪ್ರಮಾಣಪತ್ರವನ್ನು ನನಗೆ ಅಂಚೆಯ ಮೂಲಕ ಕಳಿಸ್ತಾ ಇದ್ದರು. ಇದು ಏನಾಯಿತು ಅಂದರೆ, ಒಂದು ಅವರು ಕೂಡ ಐರಾಣ ಆಗುವಂಥದ್ದು, ನಾವು ಕೂಡ ಐರಾಣ ಆಗುವಂಥದ್ದು. ಯಾಕೆಂದರೆ ಇವತ್ತು ನಾನು ಎಕ್ಸಾಮ್ ಪಾಸಾಗಿರ್ತೀನಿ, 2 ವರ್ಷದ ನಂತರ ಎಮ್ ಎ ಮುಗಿಸ್ಕೊಂಡು ನಾನು ಅವ್ರ ಹತ್ರ ಹೋದಾಗ ಅವರು ಹುಡುಕಾಡಿ ಅದನ್ನೆಲ್ಲವನ್ನು ನೋಡಿ ನಂದೇ ಪ್ರಮಾಣಪತ್ರನ ಎಲ್ಲವನ್ನು ಪರಿಶೀಲಿಸಿ ಕೊಡಬೇಕಾದ್ರೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಹೊರೆ ಆಗ್ತಿತ್ತು ಕೆಲಸ, ನಮಗೂ ಕೂಡ ಹೊರೆ ಆಗುವಂಥದ್ದು. ಯಾಕೆಂದರೆ ಖುದ್ದಾಗಿ ಭೇಟಿ ಆಗಬೇಕಾದಂಥ ಅನಿವಾರ್ಯತೆ ಬಂದರೆ, ಇಲ್ಲಿಂದ ನಾವು ಎಲ್ಲೋ ದೂರದಲ್ಲಿರ್ತೀವಿ ಮತ್ತೆಲ್ಲೋ ದೂರದಲ್ಲಿರುವಂಥ ಮೈಸೂರಿಗೆ ಭೇಟಿ ನೀಡಿ ಪ್ರಮಾಣಪತ್ರಗಳನ್ನು ಪಡ್ಕೊಂಡು ಬರಬೇಕಾಗಿತ್ತು. ಆದರೆ ಆ ಒಂದು ಹೈರಾಣ ಆಗುವಂಥ ಕೆಲಸವನ್ನು ರಮ್ಯ ಮೇಡಮ್ ಅವರು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಕೆಸೆಟ್ಆರ್ಆರ್ಗೆ ಈ ಪ್ರಮಾಣಪತ್ರವನ್ನು ನೀಡ್ತೀವಿ ಅಂತೇಳಿ ರಮ್ಯ ಮೇಡಮ್ ಅವರು ಹೇಳಿರುವಂಥದ್ದು. ನೋಡಿ, ಕೆಸೆಟ್ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಈ ವರ್ಷದಿಂದ ಭೌತಿಕ ಪ್ರಮಾಣಪತ್ರಗಳ ಬದಲಿಗೆ ಈ ಪ್ರಮಾಣಪತ್ರಗಳನ್ನು ನೀಡಲು ನಿರ್ಧರಿಸಿದ್ದೇವೆ. ಅಭ್ಯರ್ಥಿಗಳು ಕೆ ವೆಬ್ಸೈಟ್ನಲ್ಲಿ ತಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬಳಸಿ ಈ ಪ್ರಮಾಣಪತ್ರಗಳನ್ನು ಡೌನ್ಲೋಡ್ ಮಾಡಬಹುದು. ನೋಡಿ, ಈ ಒಂದು ಟಿ ಟಿಯನ್ನು ನಡೆಸ್ತಾರೆ, ಟೆಟ್ ಎಕ್ಸಾಮ್ ಅಂತ ಕರಿತೀವಿ. ಈ ಟಿ ಟಿಯಲ್ಲಿ ಏನು ಮಾಡ್ತೀವಿ ಅಂದರೆ, ಅಪ್ಲಿಕೇಶನ್ ಹಾಕ್ತೀವಿ, ಎಕ್ಸಾಮ್ ಬರಿತೀವಿ, ನಮಗೆ ಎಷ್ಟು ಅಂಕಗಳು ಇರ್ತವೆ, ಎಲಿಜಿಬಲ್ ಅಂಕಗಳು, ಅಷ್ಟನ್ನು ಪಡ್ಕೊಂಡು ನಾವು ಪಾಸ್ ಆಗಿದ್ವಿ ಅಂದರೆ ಹೇಗೆ ನಾವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮಾರ್ಕ್ಸ್ ಕಾರ್ಡ್ಗಳನ್ನು ಇಟ್ಕೊಳ್ತೀವಿ, ಅದೇ ರೀತಿಯಾಗಿ ಕೆಸೆಟನ್ನು ಕೂಡ ಇನ್ನು ಮುಂದೆ ಡೌನ್ಲೋಡ್ ಮಾಡಿಕೊಂಡು ಅಂದರೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಡೌನ್ಲೋಡ್ ಮಾಡಿಕೊಂಡ್ರೆ ಮುಗಿದೋಯ್ತು. ಇಲ್ಲಿ ನಾವು ಕೆದಾಗಿ ಹೋಗೋದು, ಅವ್ರನ್ನ ಭೇಟಿಯಾಗಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ದಾಖಲೆಗಳನ್ನು ಕೊಟ್ಟು ಕೆಸೆಟ್ ಪ್ರಮಾಣಪತ್ರವನ್ನು ತರುವಂಥ ಅವಶ್ಯಕತೆ ಇಲ್ಲ. ಈಗೇನಿದ್ರು ಲಾಗಿನ್ ಐ ಡಿ ಪಾಸ್ವರ್ಡ್ ಇದ್ದರೆ ಸಾಕು, ನಮಗೆ ನಾವು ಕುಳಿತಲ್ಲೇ ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ. ನೋಡೋಣ, ಇದೆಲ್ಲವನ್ನು ಯಾವ ಕಾರಣಕ್ಕೋಸ್ಕರ ಮಾಡಿದರು ಅಂದರೆ, ನಕಲಿ ಪ್ರಮಾಣಪತ್ರಗಳ ಹಾವಳಿಗೆ ಕಡಿವಾಣವನ್ನು ಹಾಕಲು ಮತ್ತು ದಾಖಲೆಗಳ ಪರಿಶೀಲನೆ ಸುಲಭಗೊಳಿಸಲು ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಈ ಪ್ರಮಾಣಪತ್ರ ವಿತರಿಸಲು ನಿರ್ಧರಿಸಿದೆ. ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು ಕೆಸೆಟ್ ಅರ್ಹತೆಯನ್ನು ಮಾನದಂಡವಾಗಿ ಪರಿಗಣಿಸಲಾಗುತ್ತದೆ. ಅಭ್ಯರ್ಥಿಗಳು ಪ್ರಮಾಣಪತ್ರಕ್ಕಾಗಿ ಕೆ ಎ ಕಚೇರಿಗೆ ಅಲಿದಾಡುವ ಬದಲು ಕೆ ಎ ವೆಬ್ಸೈಟ್ ಮೂಲಕ ಪ್ರಮಾಣಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಲ್ಲಿಗೆ ಅಂದರೆ ಬೆಂಗಳೂರಿಗೆ ಹೋಗಿ ಕೆ ಎ ಕಚೇರಿಗೆ ಹೋಗಿ ನಾವು ಅಲ್ಲಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ಯಾವುದೇ ರೀತಿಯ ಒಂದು ಪ್ರಮಾಣಪತ್ರವನ್ನು ತರುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲವನ್ನು ಯಾಕೆ ಮಾಡಿದ್ರು ಅಂದರೆ, ವಂಚನೆಗೆ ಬ್ರೇಕ್ ಹಾಕುವಂಥ ಸಲುವಾಗಿ. ಅಂದರೆ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದಿದ್ದರೂ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಿದ್ರು ಅಂದರೆ, ಈ ಒಂದು ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಲು ಅಂದರೆ ಈ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮತ್ತು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಉದ್ಯೋಗಗಳನ್ನು ಗಿಟ್ಟಿಸಿಕೊಳ್ಬೇಕಾಗಿತ್ತು ಅಂದರೆ ಅಲ್ಲಿ ಈ ಒಂದು ನಕಲಿ ಪ್ರಮಾಣಪತ್ರಗಳನ್ನು ತೋರಿಸಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದರು. ಅಂತಹ ಘಟನೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಸಲುವಾಗಿ ಈ ಪ್ರಮಾಣಪತ್ರಗಳನ್ನು ನೀಡಲು ಕೆ ಎ ನಿರ್ಧರಿಸಿದೆ.
ನೋಡಿ, ಅವರು ಅಷ್ಟೇ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಲಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನೋಡಿ, ಯುನಿಕ್ ಕೋಡನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅಂದರೆ ಅಭ್ಯರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಜೊತೆಗೆ ಯುನಿಕ್ ಕೋಡ್ ನೀಡಲಾಗುವುದು. ಉದ್ಯೋಗಕ್ಕಾಗಿ ಆನ್ಲೈನ್ ಮೂಲಕ ದಾಖಲೆ ಪರಿಶೀಲಿಸುವಾಗ ಯುನಿಕ್ ಕೋಡ್ ನಮೂದಿಸಿದರೆ ಅಭ್ಯರ್ಥಿ ಫೋಟೋ ಸಹಿತ, ಹೆಸರು, ವಿದ್ಯಾರ್ಹತೆ, ಈ ಪ್ರಮಾಣ ಪತ್ರ ನೀಡಿದ ದಿನಾಂಕ ಸೇರಿ ಇತರೆ ವಿವರಗಳು ತಕ್ಷಣವೇ ಲಭ್ಯವಿರುತ್ತವೆ. ಕೆಲವು ಕೆಸೆಟ್ ನೋಡಿ, ಕೆಲವರು ಕೆಸೆಟ್ ಉತ್ತೀರ್ಣರಾಗಿ 5-6 ವರ್ಷಗಳವರೆಗೆ ಪ್ರಮಾಣ ಪತ್ರ ಪಡೆಯುವುದಿಲ್ಲ. ನಂತರ ಅವರು ಭೌತಿಕ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅವರ ಪ್ರಮಾಣ ಪತ್ರ ಹುಡುಕುವುದು ಸಹ ಕಷ್ಟ. ಹೀಗಾಗಿ ಪ್ರಮಾಣ ಪತ್ರ ನೀಡಿದರೆ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಕಾರ್ಯನಿರ್ವಾಹಕಿ ನಿರ್ದೇಶಿಕೆಯಾದಂಥ ರಮ್ಯ ಅವರು ವಿವರಿಸಿದ್ದಾರೆ. ನೋಡಿ, ಏನಿಲ್ಲ, ಇದನ್ನು ಯಾಕೆ ಮಾಡಿದ್ರು ಅಂದರೆ, ಈ ನೀವು ಫಸ್ಟ್ ಸೆಮ್ ಇರ್ತೀರಿ, ಎಮ್ ಎ ಅಥವಾ ಎಮ್ ಎಸ್ ಸಿ ಎಮ್ ಕಾಮ್ ಯಾವುದೇ ಒಂದು ಫಸ್ಟ್ ಸೆಮ್ಮಲ್ಲಿ ಇರ್ತೀರಿ, ಕೆಸೆಟ್ ಪಾಸ್ ಆಗಿಬಿಡ್ತೀರಿ. 2 ವರ್ಷಗಳ ನಂತರ ನೀವು ರಿಸಲ್ಟ್ ಬರುತ್ತೆ, ರಿಸಲ್ಟ್ ತೊಗೊಂಡು 2 ವರ್ಷದ್ದು ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡೋಗಿ ಅಲ್ಲಿ ಒಂದು ಭೌತಿಕ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗಿತ್ತಂದರೆ ಬೆಂಗಳೂರಿಗೆ ಹೋಗಿ ಒಂದು ಆಫೀಸ್ ಮುಂದೆ ನಿಂತ್ಕೊಂಡು ನೀವು ಮಾರ್ಕ್ಸ್ ಪ್ರಮಾಣ ಪತ್ರಗಳನ್ನು ಕೇಳಿದ್ರೆ ಅಂದರೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಇರೋಣ. ಯಾಕಂದರೆ ನೀವು ಹೋದ ತಕ್ಷಣ ಕೊಡಬೇಕಾ ಆಗಲ್ಲ, ನೀವು ಎಲ್ಲೋ ದೂರದಿಂದ ಬಂದಿರ್ತೀರಿ, ನೀವು ಹೋದ ತಕ್ಷಣ ಹುಡುಕೊಡಿ ಅಂದರೆ ಯಾರು ಕೆಲವರಂತೂ 4-5 ವರ್ಷಗಳ ನಂತರ ಹೋಗ್ತಾರೆ. ಈ ರೀತಿ ಸಮಸ್ಯೆ ಆಗಬಾರ್ದು, ಅವು ಎಲ್ಲೋ ಇಟ್ಟಿರ್ತಾರೆ, ಒಂದು ದಾಖಲೆ ಅಲ್ವಲ್ಲ ಎಲ್ಲರದ್ದು ಕೂಡಿಟ್ಟು ಕೊಡೋದಕ್ಕೆ. ಆ ಕಾರಣದಿಂದಾಗಿ ಇರುವಂಥ ದಾಖಲೆಗಳನ್ನ ಹುಡುಕಾಡಿ ಕೊಡೋದಕ್ಕಿಂತ ಅವರಿಗೆ ಈ ಒಂದು ಈ ಪ್ರಮಾಣ ಪತ್ರ ನೀಡುವುದರ ಜೊತೆಗೆ ಯುನಿಕ್ ಕೋಡನ್ನು ಕೂಡ ಅವರು ವಿತರಣೆಯನ್ನು ಮಾಡಿರ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಏನು ಭೌತಿಕ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ರು, ಅದೇ ರೀತಿ ಒಂದು ಕೆಎದವರು ಭೌತಿಕ ಪ್ರಮಾಣ ಪತ್ರವನ್ನು ಕೊಡ್ಬೋದಿತ್ತು, ಆದರೆ ಇವರು ಸ್ವಲ್ಪ ಅಪ್ಡೇಟ್ ಆಗಿ ಏನು ಮಾಡ್ತಾ ಇದ್ದಾರೆ, ಈ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದೇ ಉತ್ತಮ, ಯಾಕೆಂದರೆ ನೀವು ಕೆಸೆಟನ್ನು ಈಗ ಪಾಸ್ ಆಗಿರ್ತೀರಿ, ನಿಮ್ಗೆ ಅನಿವಾರ್ಯತೆ ಬಿದ್ದಿರೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಅದನ್ನು ಪ್ರಮಾಣ ಪತ್ರ ತಂದಿರೋದಿಲ್ಲ. 4-5 ವರ್ಷಗಳ ನಂತರ ಈ ಡಿಗ್ರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದಾಗ ಆಗ ನೀವು ಕಚೇರಿಗೆ, ಅಂದರೆ ಈ ಒಂದು ಕೆ ಎ ಕಚೇರಿಗೆ ಅಲೆದಾಡಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದಕ್ಕಿಂತ ನಿಮಗೆ ಯಾವಾಗ ಬೇಕಾದರೂ ತಗೊಳ್ಳಿ. ಇವತ್ತು ರಿಸಲ್ಟ್ ಬಂದರೆ ನಾಳೆನೇ ತಗೊಳ್ಳಿ, ಇವತ್ತೇ ತಗೊಳ್ಳಿ, 2 ವರ್ಷ ಬಿಟ್ಟು ತಗೊಳ್ಳಿ, 10 ವರ್ಷ ಬಿಟ್ಟು ತಗೊಳ್ಳಿ. ಅದೇನಿದ್ರೆ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದ್ದರೆ ಸಾಕು, ನೀವು ಲಾಗಿನ್ ಆಗಿ ಡೌನ್ಲೋಡನ್ನು ಮಾಡ್ಕೋಬಹುದು ಅಂತೇಳಿ ಈ ಒಂದು ಕೆಲಸವನ್ನು ಸಲೀಸಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈಗ ರಮ್ಯ ಮೇಡಮ್ ಅವರು ಕೂಡ ಟ್ರಾನ್ಸ್ಫರ್ ಆಗಿರುವಂಥದ್ದು, ಅಂದರೆ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಂಥ ಎಸ್ ರಮ್ಯ ಮೇಡಮ್ ಅವರು ಕೂಡ ಈಗ ಟ್ರಾನ್ಸ್ಫರ್ ಆಗಿದ್ದಾರೆ. ಅವ್ರ ಜಾಗಕ್ಕೆ ಮತ್ತೊಬ್ಬ ಸರ್ ಕೂಡ ಈಗಾಗಲೇ ಬಂದಿರುವಂಥದ್ದು. ಆದಷ್ಟು ಬೇಗನೆ ಈ ಒಂದು ರಿಸಲ್ಟನ್ನು ಬಿಡುವಂಥ, ಅಂದರೆ ಕೆಸೆಟ್ ರಿಸಲ್ಟನ್ನು ಬಿಡುವಂಥ ಕೆಲಸವನ್ನು ಮಾಡಲಿ ಅಂತ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಕೋರಿಕೊಳ್ತಾ, ಯಾಕಂದರೆ ಜನವರಿ 13ರಂದು ನಡೆದಂಥ ಎಕ್ಸಾಮ್ ಇದು, ಈಗಾಗಲೇ ಮೇ ಕೂಡ ಮುಗಿಯೋಕೆ ಬಂತು. ಈಗ 5-6 ತಿಂಗಳುಗಟ್ಟಲೆ ಈ ಒಂದು ಜಸ್ಟ್ ಅರ್ಹತಾ ಪ್ರಮಾಣ ಪತ್ರ, ಅಂದರೆ ಒಂದು ಅರ್ಹತೆ ಪರೀಕ್ಷೆ, ಇದು ಯಾವುದೇ ಹುದ್ದೆಗೆ ನಡೆದಂಥ ಒಂದು ಪರೀಕ್ಷೆ ಅಲ್ಲ, ಹಲವಾರು ದಿನಗಳ ಟೈಮ್ ತೊಗೊಳೋದಕ್ಕೆ ಇದು ಯಾವುದೇ ಒಂದು ಹುದ್ದೆಗೆ ನಡೆದಂಥ ಎಕ್ಸಾಮ್ ಅಲ್ಲ, ಇದು ಕೇವಲ ಅರ್ಹತಾದಾಯಕವಾದಂಥ ಪರೀಕ್ಷೆ. ಆದ್ದರಿಂದ ಒಂದು ರಿಸಲ್ಟ್ ನೀಡೋದಕ್ಕೆ 5-6 ತಿಂಗಳುಗಳ ಅವಶ್ಯಕತೆ ಇಲ್ಲ, 2-2.5 ತಿಂಗಳು ಸಾಕಾಗಿತ್ತು. ಬಟ್ ಪ್ರಥಮ ಬಾರಿಗೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಕೆಸೆಟ್ಗೆ. ಆ ಕಾರಣದಿಂದಾಗಿ ಕೆಲವಷ್ಟು ವಿಳಂಬಗಳು ಆಗ್ತಾ ಇರ್ತವೆ. ಸದ್ಯದಲ್ಲೇ ಕೂಡ ರಿಸಲ್ಟನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಮತ್ತು ನೀವು ಯಾವುದೇ ರೀತಿ ಗೊಂದಲಕ್ಕೂ ಒಳಗಾಗದೆ ನಿಮ್ಮ ಒಂದು ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು ಬಳಕೆ ಮಾಡಿ ಲಾಗಿನ್ ಆಗಿ ರಿಸಲ್ಟ್ ಬಿಟ್ಟಾಗ ನೀವು ನಿಮ್ಮ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೋದಾಗಿರುತ್ತೆ. ಮತ್ತು ನೀವು ಯಾವಾಗ ಅದನ್ನು ಒಂದು ವೇಳೆ ಕಳ್ಕೊಂಡ್ರೂ ಕೂಡ ನೀವು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.